ನಿನ್ನೆ ಅದು ಮಹಾತ್ಮರ ಜಯಂತಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ಟಿಪ್ಪು ಜಯಂತಿನ ಬಿಟ್ಟು ಆ ಒಂದು ಲಿಸ್ಟ್ ಇಲ್ಲ ಬಿಜೆಪಿ ಪ್ರತಿಕ್ರಿಯೆ ಏನು ಏನು ತಡವಾಗಿ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದವರಿಗೆ ಜ್ಞಾನೋದಯ ಆಗಿದೆ ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಿನ್ನೆ ದಿನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಿನ ಬರಾಟೆಯಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿರತಕ್ಕಂತದ್ದು ಕೇಸರೀಕರಣದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಮನೆ ಡಿಕೆ ಶಿವಕುಮಾರ್ ಸಾಹೇಬರು ನಾನು ಈ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆಪಡ್ತೇನೆ ಭಾರತದ ತ್ರಿವರ್ಣ ಧ್ವಜ ಕೇಸರಿಯಿಂದನೇ ಶುರು ಆಗತಕ್ಕಂತದ್ದು ರಾಷ್ಟ್ರೀಯತೆ ಸಂಕೇತ ಕೇಸರಿ ಹನುಮನ ಸಂಕೇತ ಕೇಸರಿ ಈ ದೇಶದ ತಪಸ್ವಿಗಳು ಸ್ವಾಮೀಜಿಗಳು ಅವರ ಒಂದು ಸಂಕೇತ ಕೇಸರಿ ಇಂತ ಕೇಸರಿ ಬಗ್ಗೆ ಕಾಂಗ್ರೆಸ್ ಪಕ್ಷದವರಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೆ ಯಾಕೆ ಅಷ್ಟೊಂದು ಕೋಪನ ನಮಗಂತೂ ಅರ್ಥ ಆಗ್ತಾ ಇಲ್ಲ ಮಾತಿನ ಬರಾಟೆಯಲ್ಲಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಅಂತಕಂತದ್ದು ಸಾಕಷ್ಟು ಪತ್ರಿಕೆಗಳಲ್ಲಿ ಕೂಡ ಉಲ್ಲೇಖ ಆಗಿದೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಅನ್ನುವ ಭ್ರಮೆನಲ್ಲಿ ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದ್ದಾರೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಈ ಭ್ರಮೆನಲ್ಲಿದ್ದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ದೇಶದ ಜನರು ಕೂಡ ಕೊಡ್ತಾರೆ ರಾಜ್ಯ ಜನರು ಕೂಡ ಮತದಾರರು ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ಮತ್ತೆ ಅಧಿಕಾರಿಗಳು ಅವರದೇ ಆದಂತ ಸ್ವತಂತ್ರವಾಗಿ ಒಂದು ಕೆಲಸ ಮಾಡತಕ್ಕಂತ ಒಂದು ವ್ಯವಸ್ಥೆ ರಾಜ್ಯದಲ್ಲೂ ಇದೆ ದೇಶದಲ್ಲೂ ಇದೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರು ಭ್ರಮೆ ಹಾಗಾಗಿ ಆಡಳಿತ ನಡೆಸ್ತಾ ಇರತಕ್ಕಂತ ಮಂತ್ರಿಗಳು ಅದನ್ನ ಗಮನಿಸಿದ್ರೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಬಗ್ಗೆ ಗಲಾಟೆ ಒಂದ ಕಡೆ ಇರಲಿರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು 5 ವರ್ಷ ಇರ್ತಾರ ಅದು ಗ್ಯಾರಂಟಿನೂ ಕೂಡ ಇನ್ನು ಕೊಡ್ತಾ ಇಲ್ಲ ಅದರ ಬಗ್ಗೆನ ಗ್ಯಾರಂಟಿ ಇಲ್ಲ ಆ ಪಕ್ಷದ ಹಿರಿಯ ಸಚಿವರುಗಳು ಇದರ ಬಗ್ಗೆ ತಕರಾರನ್ನ ಈಗಾಗಲೇ ಎತ್ತಾ ಇದ್ದಾರೆ ಗ್ಯಾರಂಟಿ ಕಾರ್ಡ್ ಒಂದ ಕಡೆ ಇರಲಿ ಈ ರಾಜ್ಯದ ಮುಖ್ಯಮಂತ್ರಿ 5 ವರ್ಷಗಳು ಇರ್ತಾರ ಅನ್ನೋದನ್ನ ರಾಜ್ಯದ ಜನತೆಗೆ ಮೊದಲು ತಿಳಿಸಬೇಕಾಗುತ್ತದೆ ಹಾಗಾಗಿ ಗ್ಯಾರಂಟಿ ಕಾರ್ಡ್ ಬಗ್ಗೆ ಈಗಾಗಲೇ ಅನೇಕ ಚರ್ಚೆಗಳು ಸರ್ಕಾರದ ಮಟ್ಟದಲ್ಲೂ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಜನರ ಕಣ್ಣಿಗೆ ಮಣ್ಣು ಎರಚಿದ್ದಾರೆ ಅನ್ನೋ ಭಾವನೆ ಈಗಾಗಲೇ ರಾಜ್ಯ ಜನತೆಗೆ ಅರ್ಥ ಆಗ್ತಾ ಇದೆ ಚುನಾವಣೆ ಮುನ್ನ ಚುನಾವಣೆ ಸಂದರ್ಭದಲ್ಲಿ ಇಲ್ಲದೆ ಇರತಕ್ಕಂತ ಕಂಡೀಷನ್ಗಳನ್ನ ಈಗಲೇ ಕಂಡೀಷನ್ ಆಗ್ತಕ್ಕಂತ ಪ್ರಯತ್ನ ಆಡಳಿತ ಪಕ್ಷ ಮಾಡ್ತಾ ಇರತಕ್ಕಂಥದ್ದು ಕೂಡ ಎಲ್ಲರ ಗಮನಕ್ಕೆ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ನಿರಾಸೆ ಕಾಡಿದೆಯಾ ಅನ್ನುವ ಪ್ರಶ್ನೆಗೆ ಎಲ್ಲರೂ ಕೂಡ ಉದ್ಭವ ಆಗಿರತಕ್ಕಂಥದ್ದು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು ದಾರಿಲಿ ಹೋಗೋರಿಗೆಲ್ಲ ಮತಯಾಚನೆ ಮಾಡ್ತೀವಿ ನಾವು ಮಾಡ್ತೀವಿ ಅವರು ಮಾಡಿದ್ದಾರೆ ದಾರಿಲಿ ಹೋಗೋರಿಗೆಲ್ಲ ನೀವು ಗ್ಯಾರಂಟಿ ಕಾರ್ಡ್ ಅನ್ನ ತೋರಿಸಿದಿರಿ ದಾರಿಲಿ ಹೋಗ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮನೆ ಕರೆದು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀರಿ ಚುನಾವಣೆ ಗೆದ್ದು 135 ಸೀಟ್ ಬಂದಿದೆ ಅನ್ನೋ ಕಾರಣಕ್ಕೆ ಈಗ ಈ ರೀತಿ ಪ್ರಶ್ನೆಗಳು ಅವರಲ್ಲಿ ಉದ್ಭವ ಆಗ್ತಾ ಇದೆ ಆಗ ಕಾದ್ ನೋಡೋಣ ಈಗಿನ್ನು ಸರ್ಕಾರ ಈಗಿನ್ನೂ ಬಂದಿದೆ ಮುನ್ಸೂಚನೆಗಳು ಕಾಣ್ತಾ ಇದೆ ಈಗಾಗಲೇ ಈ ಒಂದು ಸರ್ಕಾರ ಡಬಲ್ ಸ್ಟೇರಿಂಗ್ ಸರ್ಕಾರ ಅಂತ ನಾನು ಹೇಳ್ತೇನೆ ಒಂದು ಸ್ಟೇರಿಂಗ್ ಇದ್ರೇನೆ ವಾಹನ ಓಡಿಸ್ತಕ್ಕಂಥದ್ದು ಕಷ್ಟ ಅಂತದ್ರಲ್ಲಿ ಎರಡೆರಡು ಸ್ಟೇರಿಂಗ್ ಇಟ್ಕೊಂಡು ಮುಖ್ಯಮಂತ್ರಿಗಳ ಕೈಯಲ್ಲಿ ಒಂದು ಸ್ಟೇರಿಂಗ್ ಉಪಮುಖ್ಯಮಂತ್ರಿಗಳ ಕೈಯಲ್ಲಿ ಒಂದು ಸ್ಟೇರಿಂಗ್ ಇದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಸ್ಸು ಯಾವ ದಿಕ್ಕಿನಲ್ಲಿ ಹೋಗ್ತದೆ ಯಾವ ದಿಕ್ಕಿನಲ್ಲಿ ಸಾಗ್ತದೆ ದೇವರೇ ಕಾಪಾಡಬೇಕು ನೋಡೋಣ ಕಾದ್ ನೋಡೋಣ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು